ಏನಂತ ಜಾಗೃತಿ ಮೂಡಿಸ್ತೀರಾ, ಭಕ್ತಾದಿಗಳು ಏನು ಹೇಳ್ತಿದ್ದಾರೆ? ನಾನು ಸಮಸ್ತ ಹಿಂದೂ ಬಾಂಧವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವಿವತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಏನು ಎಲ್ಲ ದೇವಸ್ಥಾನಗಳಲ್ಲಿ ಆದೇಶವನ್ನು ಹೊರಡಿಸಿದೆ, ಧಾರ್ಮಿಕ ಆಚರಣೆಯನ್ನು ಮಾಡ್ಬೋದು ಅಂತ ಹೇಳಿ, ಅದ್ರ ಸಲುವಾಗಿ ನಾವು ಇವತ್ತು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಹೊಸ ವರ್ಷ ಯುಗಾದಿಯನ್ನು ಬ್ರಹ್ಮಧ್ವಜವನ್ನು ಏರಿಸುವ ಮೂಲಕ ಯುಗಾದಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ವಿ. ಮತ್ತೆ ಮಾಡಿ ನಾವು ಬೇವು ಬೆಲ್ಲವನ್ನು ಎಲ್ಲರಿಗೆ ಹಂಚಿ ಎಲ್ಲ ಹಿಂದೂಗಳಿಗೂ ಒಂದು ನಾವು ಹೊಸ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಆಚರಣೆ, ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಏನು ನಾವು December 31 ಮಧ್ಯರಾತ್ರಿ ಏನು ತಪ್ಪು ಆಚರಣೆ ಮಾಡ್ತೇವೆ, ಆ ಆಚರಣೆಯನ್ನು ಬಿಟ್ಟು ನಮ್ಮೆಲ್ಲರ ಹೊಸ ವರ್ಷ ಯುಗಾದಿ ಆಗಿದೆ. ಈ ದಿವಸ ನಾವೆಲ್ಲರೂ ಅತ್ಯಂತ ನಮ್ರವಾಗಿ ದೇವರ ಚರಣದಲ್ಲಿ ಪ್ರಾರ್ಥನೆ ಮಾಡಿ ರಾಷ್ಟ್ರ ಧರ್ಮ ರಕ್ಷಣೆಗೆ ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂಥ ಭಗವಂತನ ಚರಣದಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಸಂಕಲ್ಪವನ್ನು ಕೂಡಿ ಮಾಡಿದ್ವಿ. ಮತ್ತು ಕೊನೆಯದಾಗಿ ನಾವು ಅಭಿಯಾನ ಕೂಡ ಮಾಡಿದ್ವಿ. ಎಲ್ಲರಿಗೂ ಕೂಡ ಬಂದಂತಹ ಇಲ್ಲಿ ಭಕ್ತಾದಿಗಳಿಗೆ ನಾವು ಕೆಳಗಡೆ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮದೊಂದು ನಮ್ರ ವಿನಂತಿಯನ್ನು ಮಾಡಿಕೊಂಡಿದ್ವಿ. ಏನು ಹಲಾಲ್ ಪದಾರ್ಥವನ್ನು ನಾವು ಹಲಾಲ್ ಅಂತ ಹಾಕಿದ್ದಾರೆ, ಆ ಪದಾರ್ಥವನ್ನು ನಿಷೇಧ ಮಾಡಿ ನಮ್ಮ ಏನು ಭಾರತೀಯ ಸ್ವದೇಶಿ ಉತ್ಪಾದನೆ ಭಾರತೀಯದ ಮಾರ್ಕ್ ಇರುವಂತಹ ಪದಾರ್ಥವನ್ನು ಬಳಕೆ ಮಾಡಿ ನಮ್ಮ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಪ್ರತಿಯೊಬ್ಬ ಬಾಂಧವರ ಕರ್ತವ್ಯ ಇದೆ, ಅದನ್ನು ನಾವು ನಿಭಾಯಿಸೋಣ ಅಂತ ಹೇಳಿ ನಾವೆಲ್ಲರಲ್ಲೂ ಮನವಿ ವಿನಂತಿಯನ್ನು ಮಾಡ್ಕೊಂಡು ನಾವು ಇಲ್ಲಿ ಇವತ್ತು ನೀವು ನೋಡಿರ್ಬೋದು, ನೀವೇ ನೋಡಿದ್ರಿ, ಸಾವಿರಾರು ಭಕ್ತಾದಿಗಳು ಬಂದಿದ್ರು. ಎಲ್ಲ ಭಕ್ತಾದಿಗಳು ಕೂಡ ಖಂಡಿತವಾಗಿಯೂ ನಾವು ಕೂಡ ನಮ್ಮದೇ ಸ್ವದೇಶಿ ಪದಾರ್ಥವನ್ನು ಏನು ಹಲಾಲ್ ಮೀಟು ಇದನ್ನು ಯಾವುದನ್ನು ನಾವು ನಾಳೆ ಏನೋ ಹೊಸ್ತೊಡ್ಕು ಏನೋ ಇದೆ ಅಲ್ಲ ಅದಕ್ಕೆ ನಾವು ಬಳಸೋದಿಲ್ಲ, ನಮ್ಮದೇ ಪದಾರ್ಥವನ್ನು ಬಳಕೆ ಮಾಡ್ತೇವೆ ಅಂತ ತುಂಬ ಜನ ಭಕ್ತಾದಿಗಳು ಸ್ವತಃ ಅವರೇ ಹೇಳಿದರು. ಅತ್ಯಂತ ಖುಷಿ ಆಯಿತು, ಇವತ್ತೆಲ್ಲರೂ ಕೂಡ ಜಾಗೃತಿ ಆಗ್ತಾ ಇದ್ದಾರೆ ಅಂತ ಹೇಳಿದರು. ಭವ್ಯಗೌಡ, ರಣರಾಗಿಣಿ ಮಹಿಳಾ ಶಾಖೆ, ಬೆಂಗಳೂರು ಹಿಂದೂ ಜನಜಾಗೃತಿ ಸಮಿತಿ.